मुख्यमंत्री सिद्धरामय्यनवरे निम्म एससी एसटी संवेदने इदेना ಜನರ ವೇದನೆಯನ್ನ ಅರ್ಥ ಮಾಡಿಕೊಳ್ಳದೆ ಇರೋದು ಕೂಡ ಅದು ಸಂವೇದನೆ ಅಂತ ಅನ್ನಿಸಿಕೊಳ್ಳೋದಿಲ್ಲ. ಇದೇ ಕೆಲಸನ ಈ ರಿಪೀಟ್ ಇದೇ ಕೆಲಸನ ಏನಾದರೂ ಬಿಜೆಪಿ ಸರ್ಕಾರದಲ್ಲಿ ಯಾವುದಾದರೂ ಒಬ್ಬ ಸಚಿವ ಒಬ್ಬ ರೈತ ಮಹಿಳೆಗೆ ಏನಂತ ಅಂದಿದ್ರು ಅವರು ಏನಂದಿದ್ರು ಮಾಧುಸ್ವಾಮಿ ಅವರು ಏನೋ ಅಂದಿದ್ರಪ್ಪ ಒಬ್ಬ ರೈತ ಮಹಿಳೆಗೆ ಒಂದು ಪದ ಅದಕ್ಕೆ ಯಾವ ಲೆವೆಲ್ಗೆ ಅಂದ್ರೆ ಪಾಪ ಅವರು ಕ್ಷಮೆ ಕೇಳಬೇಕಾಯ್ತು. ಆ ಲೆವೆಲ್ಗೆ ನೀವು ಮಾಡಿದ್ರಿ ನಾವು ಮಾಡಿದ್ರಿ ಯಾಕೆ ಅಂದ್ರೆ ಇದು ಹೆಣ್ಣುಮಕ್ಕಳ ಘನತೆ ಗೌರವದ ಪ್ರಶ್ನೆ. ಹೆಣ್ಣುಮಕ್ಕಳನ್ನ ಯಾರು ಕೂಡ ತುಚ್ಛವಾಗಿ ನೋಡಬಾರದು. ಹೆಣ್ಣುಮಕ್ಕಳ ರಕ್ಷಣೆಯ ಆದ್ಯತೆಯನ್ನ ಇಟ್ಕೊಂಡು ಅಧಿಕಾರಕ್ಕೆ ಬಂದಂತ ಪ್ರತಿಯೊಬ್ಬ ಸರ್ಕಾರಗಳು ಹೆಣ್ಣುಮಕ್ಕಳ ಮೇಲೆ ಗೌರವವನ್ನ ತೋರಿಸಬೇಕೆ ಹೊರತು ಅವರನ್ನ ತುಚ್ಛವಾಗಿ ಕಾಣುವಂತ ಸರ್ಕಾರ ಯಾವತ್ತೂ ಕೂಡ ಸಂವೇದನಾಶೀಲ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವತ್ತು ಡಿ ಸುಧಾಕರ್ ಅವರು ಒಂದು ದಲಿತರಿಗೆ ಸೇರಿದ ತೋಟಿ ನಂತಿ ಜಮೀನು ಐ ಡೋಂಟ್ ನೋ ಅದರ ಹಿನ್ನೆಲೆ ಏನು ಅದನ್ನು ಇವರು ನಿಜಕ್ಕೂ ಖರೀದಿ ಮಾಡಿದ್ರ ಅಥವಾ ಅದೇನು ಅಂತ ಗೊತ್ತಿಲ್ಲ. ಆದರೆ ಆ ಒಂದು ಜಮೀನಿನ ಮಾಲೀಕರು ಯಾರಿದ್ದಾರೆ ಅವರು ಹೊರಗಡೆ ಬಂದು ಇಲ್ಲ ಡಿ ಸುಧಾಕರ್ ಅವರು ಮೋಸ ಮಾಡಿದ್ದಾರೆ, ಡಿ ಸುಧಾಕರ್ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ತಮ್ಮ ಹೆಸರಿಗೆ ಕ್ರಯಪತ್ರಗಳನ್ನು ಮಾಡ್ಕೊಂಡಿದ್ದಾರೆ, ನಮ್ಗೆ ಅನ್ಯಾಯ ಆಗಿದೆ, ನಮ್ಮ ಜಮೀನಿಗೆ ಬಂದು ರೌಡಿಗಳನ್ನು ಕರ್ಕೊಂಡು ಬಂದು ಯಾವುದೋ ಒಂದು ಕಾಂಟ್ರಾಕ್ಟರ್ಸ್ ಅಂತ ಹೇಳಿ ಅದ್ಯಾವುದಪ್ಪ ಅದ್ಯಾವುದೋ ಒಂದು ಇದಕ್ಕೆ ಇವರು ಡೈರೆಕ್ಟರ್ ಅಂತ ಇವರು ಹೇಳ್ತಾರೆ. ಬಟ್ ಅವರ ಪಿ ಎ ಅವರ ಹೆಂಡತಿಯ ಹೆಸರಿಗೆ ಮತ್ತು ಯಾವುದೋ ಒಂದು ಗ್ರೂಪ್ ಹೆಸರಿಗೆ ಇವರು ಡೈರೆಕ್ಟ್ ಆಗಿರೋ ಹೆಸರಿಗೆ ಡೈರೆಕ್ಟರ್ ಆಗಿರೋ ಹೆಸರಿಗೆ ಅದನ್ನು ಕ್ರಯಪತ್ರವನ್ನು ಮಾಡ್ಕೊಂಡಿದ್ದಾರೆ ಅಂತ ಆರೋಪ ಮಾಡಿ ಅವರ ಬಳಿ ಹೋಗಿ ನ್ಯಾಯ ಕೇಳಕ್ಕೆ ಹೋದಾಗ ನಾನು ಆಂಧ್ರದಲ್ಲಿ 50-60 ವರ್ಷ ಕೊಡ್ಲಿ ಮಚ್ಚಿ ಇಟ್ಕೊಂಡು ಓಡಾಡ್ತಾ ಇದ್ದೆ, ನನಗೆ ಆವಾಜ್ ಹೋಗ್ತೀರಾ, ಎಷ್ಟು ಗಾಂಚಲ್ಲಿ ನಿಮಗೆ ಬಂದ್ಬಿಡ್ತೀನಿ ನಾನು ಎಲ್ಲ ಅಂಕಕ್ಕೆ ಅಂತ ಎಲ್ಲ ಧಮಕಿ ಹಾಕ್ತಾರೆ. ದಿ ಸೇಮ್ ಟೈಮ್ ಇವರು ಕಳುಹಿಸಿರುವಂತಹ ರೌಡಿಗಳು ಅಲ್ಲಿ ಆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಅಂತ ಹೆಣ್ಮಕ್ಳು ಓಪನ್ ಆಗಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ. FIR ಹಾಕಿದಂತ ಪೊಲೀಸ್ ಅಧಿಕಾರಿಗಳಿಗೆ ಬೆದರಿಕೆ ಹಾಕ್ತೀರಾ, ಧಮಕಿ ಹಾಕ್ತೀರಾ? ಇಂತಹ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಏನ್ ಮಾತಾಡ್ತೀರಾ ನೀವು? ಇಂತಹ ವಿಚಾರಗಳಲ್ಲಿ ಸೂಕ್ಷ್ಮಮತಿಗಳಾಗದೇ ಇದ್ದರೆ, ಇಂತಹ ವಿಚಾರಗಳಲ್ಲಿ ನೀವು ಸಂವೇದನಾಶೀಲರಾಗದೇ ಇದ್ದರೆ ಗ್ಯಾರಂಟಿ ಈ ನಾಡಿನ ದಲಿತರು ತಮ್ಮ ಮೇಲಿನ ನಂಬಿಕೆಯನ್ನ ಕಳೆದುಕೊಳ್ತಾರೆ ಡೆಫಿನೆಟ್ಲಿ. ಸತ್ಯಾಸತ್ಯತೆಯ ತನಿಖೆ ನನಗೆ ಗೊತ್ತಿಲ್ಲ, ಬಟ್ ಇವತ್ತು ಹೆಣ್ಣುಮಕ್ಕಳು ರೌಡಿಗಳು ಬಂದು ನಮ್ಮ ಮೈ ಕೈ ಮುಟ್ಟಿದ್ದಾರೆ, ನಮ್ಮನ್ನ ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ. ಯಾಕ್ರಿ ಸುಖ ಸುಮ್ಮನೆ ಒಬ್ಬ ಹೆಣ್ಣುಮಕ್ಳು ಚಪ್ಪಲಿಯಲ್ಲಿ ಹೊಡೆಸ್ಕೊಳ್ತಾರೆ? ಯಾಕೆ ಹೊಡೆಸ್ಕೊಳ್ಬೇಕು ಹೇಳಿ? ಹಾಗಾದರೆ ರೌಡಿಗಳ ಆಡಳಿತ ನಡೆಸ್ತಾ ಇದ್ದಾರಾ ರಾಜ್ಯದಲ್ಲಿ? ಒಬ್ಬ ದಲಿತ ಹೆಣ್ಣುಮಕ್ಕಳ ಬಗ್ಗೆ ರೌಡಿಗಳು ಹೋಗಿ ನಾವು ಹೊಡೆಸ್ಕೊಳ್ಳೋಕ್ಕೂ ಸಹಿ ಹೊಡೆಯೋಕ್ಕೂ ಸಹಿ ಅಂತ ನಿಂತ್ಕೊಂಡು ಹೆಣ್ಮಕ್ಳನ್ನ ಎಳ್ದಾಡ್ತಾರೆ, ಚಪ್ಪಲಿಯಲ್ಲಿ ಹೊಡಿತಾರೆ ಅಂದರೆ ಹೆಣ್ಮಕ್ಳು ಕೇಳ್ತಾ ಇದ್ದಾರೆ ಇವತ್ತು ನಾವು ಚಪ್ಪಲಿಯಲ್ಲಿ ಹೊಡೆಸ್ಕೋಬೇಕೇನ್ರಿ ಅಂತ ಮಾತಾಡಿಸಿದ್ರಾಮಯ್ಯನವರೇ. ಇದಕ್ಕಿಂತ ನಿಮಗೆ ಇನ್ನೇನು ಬೇಕು ಹೇಳಿ ಮಾತಾಡೋದಕ್ಕೆ?